ಸೊ ಇನ್ನ ಇದೆಲ್ಲ ನಿಮ್ಮ ಒಂದು ಹಾಬೀಸ್ ಆಯ್ತು. ಸೊ ಇದ ಬಿಗ್ ಬಾಸ್ ಈಗ ಸಿಕ್ಕಾಪಟ್ಟೆ ಎಲ್ಲಾ ಕಡೆ ಸೌಂಡ್ ಮಾಡ್ತಾ ಇದೆ. ಸೊ ಬಿಗ್ ಬಾಸ್ ನೋಡ್ತೀರಾ ನೀವು? ಈ ಸೀಸನ್ ನೋಡಿದ್ದೀರಾ, ಫಾಲೋ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀನಿ. ಓಕೆ, ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಈ ಸೀಸನ್? ಕಂಟೆಸ್ಟೆಂಟ್ ಅಂದ್ರೆ ಈ ಸಲ ಬಿಗ್ ಬಾಸ್ ಹೇಗಿದೆ ಅಂತ ಹೇಳಿದ್ರೆ, ಒಂದೊಂದು ವಾರ ಒಬ್ಬೊಬ್ರು ಇಷ್ಟ ಆಗ್ತಾರೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಒಂದ್ ವಾರ ಇವ್ರು ಇಷ್ಟ ಇರ್ತಾರೆ, ಇವ್ರು ಮಾಡಿದ್ ನೋಡಿ ಇವ್ರು ಬೇಡ, ನೆಕ್ಸ್ಟ್ ಇನ್ನೊಬ್ರು ಆತರ ಇಷ್ಟ ಆಗ್ತಾರೆ. ಹಾಗೆ ನಂಗೆ ಸ್ಟಾರ್ಟಿಂಗ್ ಇಂದ ಸ್ವಲ್ಪ ಒಬ್ಬರೇ ಆಡಿದ್ದು ಅಂತ ಅನ್ಸಿದ್ರೆ, ನಂಗೆ ಸಂಗೀತ ಅಲ್ಲಲ್ಲಿ ಇಷ್ಟ ಆಗ್ತಾರೆ, ಹಾಗೆ ಪ್ರತಾಪ್ ಅವರು ಇಷ್ಟ ಆಗ್ತಾರೆ. ಓಕೆ ಫೈನ್. ಸೊ ಈಗ ಮ್ಯೂಸಿಕ್ದಾಯಿತು, ಏನೇನು ಇಷ್ಟ ಅಂತಾಯಿತು, ಯಾವುದ್ರಲ್ಲಿ ಯಾವುದಂದ್ರೆ ವಿಜಯಲಕ್ಷ್ಮಿ ಅವರಿಗೆ ಬೋರ್ ಆಗುತ್ತೆ, ಇದು ಮಾಡಕ್ಕೆ ಬೇಜಾರು, ಈ ಕೆಲಸ ಬೋರು ಅನ್ನೋ ಥರ? ಫೋನಲ್ಲಿ ಮಾತಾಡ. ಫೋನಲ್ಲಿ ಮಾತಾಡೋದು? ಓ, ನಾನಿಲ್ಲ, ನಿಮಗೆ ಮಾತಾಡೋದೇ ಬೋರು ಅಂದ್ಕೊಂಡೆ. ನಾನು ಫುಲ್ಲು ಮಾತಾಡ್ಸ ಮಾತಾಡೋದೇ ಬೋರಾ? ಮಾತಾಡೋದು ಅಂದರೆ ನಾನು ಮನೇಲಿದ್ದಾಗ ತುಂಬಾ ಮಾತಾಡ್ತೆ. ಮನೇಲಿದ್ದಾಗ ಫ್ರೆಂಡ್ಸ್ ಜೊತೆಲಿ ತುಂಬಾ ಮಾತಾಡ್ತೆ ನಾನು. ಹೀಗೆ ಯಾವುದಾದ್ರು ಶೋದಲ್ಲಿ ಹಾಡು ಎಷ್ಟು ಬೇಕಾದರೂ ಹಾಡ್ತೆ. ಕಾನ್ವರ್ಸೇಷನ್ ಕಾನ್ವರ್ಸೇಷನ್ ಮಾಡುವಾಗ ಸ್ವಲ್ಪ ತುಂಬಾ. ಓಕೆ, ಫೋನಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ. ಹಾಂ, ಫೋನಲ್ಲೂ ನಂಗೆ ಯಾರಾದರೂ ಫೋನ್ ಬಂದರೂ ಹಾಗೆ, ಅಂದರೆ ಒಂದು ಒಳ್ಳೆ ವ್ಯಕ್ತಿಗಳು ಕಾಲ್ ಮಾಡಿದರೆ ಓಕೆ ಏನು ವಿಷಯ ಅಂತ ಹೇಳಿ ಇದು ಮಾಡಿದರೆ ಖುಷಿ ಆಗುತ್ತೆ. ಈಗ ನನಗೆ ಹೇಳ್ತಿದ್ದೀರಾ ಒಳ್ಳೆ ವ್ಯಕ್ತಿ ಅಲ್ಲ ನೀವು, ಅದಕ್ಕೆ ನಿಮ್ಮ ಹತ್ರ ಮಾತಾಡಲ್ಲ ಹಾಗಲ್ಲ. ನಂಗಂದ್ರೆ ಆನ್ಲೈನ್ ಆನ್ಲೈನ್ ಅಂದರೆ ಸ್ವಲ್ಪ ದೂರ ದೂರ. ಹ್ಞೂ, ಆ ಥರ. ಓಕೆ, ಈಗ ಆನ್ಲೈನ್ ವಿಷಯ ಬಂತು. ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದು ತುಂಬ ಯೂಸ್ ಮಾಡೋದು ನೀವು ನಿಮ್ಮ ಫೋನಲ್ಲಿ? ಯಾವುದು ಸೋಷಿಯಲ್ ಮೀಡಿಯಾ? ವಾಟ್ಸಪ್, ಇನ್ಸ್ಟಾಗ್ರಾಮ್? ಇನ್ಸ್ಟಾಗ್ರಾಮ್. ಫೇಸ್ಬುಕ್? ಫೇಸ್ಬುಕ್ ಕಡಿಮೆ ಕಡಿಮೆ. ವಾಟ್ಸಪ್, ಇನ್ಸ್ಟಾಗ್ರಾಮ್ ಜಾಸ್ತಿ. ಹ್ಞೂ, ಓಕೆ. ಸೊ ಈಗ ನಿಮಗೆಲ್ಲ ನಿಮ್ಮ ಹಾಡನ್ನು ಕೇಳಿರೋರೆಲ್ಲ ಇನ್ಸ್ಟಾಗ್ರಾಮಲ್ಲೇ ಮೆಸೇಜ್ ಮಾಡೋದು ನಿಮಗೆ ಅಲ್ವಾ? ಈಗ ಯಾರಾದ್ರೂ ಅಷ್ಟೇ, ನಿಮ್ಮ ಹಾಡು ಚೆನ್ನಾಗಿ ಬಂದಿದೆ ನಾವು ಕೇಳ್ತಾ ಇದ್ದೀವಿ ಅಂತ. ಈ ಥರ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಾಗಿರ್ಬೋದು, ತುಂಬ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ನಿಮಗೆ ಜನರಿಂದ ಬಂದಿರೋದು ಅಂದರೆ ಯಾವ್ದಾದ್ರೂ ನೆನಪಿದೆಯಾ? ಇನ್ಸ್ಟಾಗ್ರಾಮಿಂದ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ, ನಂದು ಎಲ್ಲ ಸಾಂಗು ರಿಲೀಸ್ ಆದ ನಂತರ ನಾನು ಪೋಸ್ಟ್ ಮಾಡ್ತೆ, ಅದಕ್ಕೆ ಎಲ್ಲರೂ ಪರ್ಸ್ನಲ್ಲಾಗಿ ತುಂಬಾ ಚೆನ್ನಾಗಿ ಮೆಸೇಜ್ ಮಾಡ್ತಾರೆ. ಅಂದರೆ ಇದು ಒಂದು ಒಳ್ಳೆ, ನಿಮ್ಮದು ತುಂಬ ಚೆನ್ನಾಗಿದೆ ಮೇಡಮ್ ವಾಯ್ಸು, ನಮಗೆ ಇನ್ನೂ ಕನ್ನಡ ಇಂಡಸ್ಟ್ರಿಗೆ ನಿಮ್ಮಂಥ ವಾಯ್ಸ್ ಬೇಕು, ಹೊಸ ಹೊಸ ವಾಯ್ಸ್ ಬೇಕು ತುಂಬ. ಅಂದರೆ ಮತ್ತು ಕೆಲವರು ಹೇಳ್ತಾರೆ ಆಕಾಶ ಗಡಿಯ ಸಾಂಗ್ ಒಂದು 30 ಸಲ ಕೇಳಿದೆ ಮ್ಯಾಮ್, ತುಂಬಾ ಖುಷಿಯಾಗುತ್ತೆ, 40 ಸಲ ಕೇಳಿದೆ ತುಂಬಾ ಖುಷಿಯಾಗುತ್ತೆ. ಸೊ ಅಂಥ ಸಿಂಗಿಂಗ್ ವಿಷಯದಲ್ಲಿ ತುಂಬಾ ಪಾಸಿಟಿವೇ ಮೆಸೇಜ್ ಬಂದಿದೆ ನನಗೆ. ಸೊ ಅದೇ ಬೆಸ್ಟ್ ಅಂತ ಹೇಳ್ಬೋದು.